ಬಗೆ ಬಗೆಯ ಹಲಸು ಬಗೆ ಬಗೆಯ ಹಣ್ಣುಗಳು ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಒಂದೇ ಸೂರಿನಡಿ ನೋಡ್ತಾ ಇದ್ದೇವೆ ಇದೀಗ ನಾವು ನೋಡ್ತಾ ಇರುವಂತಹದ್ದು ಪುತ್ತೂರ ಹಲಸು ಮತ್ತು ಹಣ್ಣು ಮೇಳ ಈ ಪುತ್ತೂರ ಹಲಸು ಮತ್ತು ಹಣ್ಣು ಮೇಳದ ಪಕ್ಕದಲ್ಲಿ ನಾವು ಇರುವಂತದ್ದು ಇಲ್ಲಿ ಒಳಭಾಗಕ್ಕೆ ನಾವು ಪ್ರವೇಶ ಮಾಡಿದಾಗ ಪ್ರಮುಖವಾಗಿ ನಮ್ಮನ್ನ ಸೆಳೆಯುವಂತದ್ದು ನಮ್ಮನ್ನ ಸೆಳೆಯುವಂತದ್ದು ಇಲ್ಲಿನ ಕೆಂಪು ಹಲಸು ಅಂತ ಹೇಳಿದ್ರೆ ಇಲ್ಲಿ ಅದಕ್ಕೋಸ್ಕರ ಮುಗಿಬಿದ್ದಿದ್ದಾರೆ ಜನ ಇದು ಕೆಂಪು ಹಲಸು ಅಂತ ಇದನ್ನ ಕರೀತಾರೆ ಇಲ್ಲಿ ಇರತಕ್ಕಂತದ್ದು ಕೆಂಪು ಹಲಸು ಅಂತ ಅವರತ್ರ ಮಾತಾಡಿಸಬೇಕು ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರೇನು ಮೋಹನ್ ಕುಮಾರ್ ಅಂತ ಹೇಳಿ ನಾವು ತಿಪ್ಟರಿಂದ ಬಂದಿದ್ದೀವಿ ಈ ಚಂದ್ರ ಹಲಸನ್ನ ತಂದಿದ್ದೀವಿ ಅಲ್ಲಿಂದ ಇಲ್ಲಿ ಪುತ್ತೂರಿನ ಹಲಸಿನ ಹಬ್ಬಕ್ಕೆ ಪುತ್ತೂರು ಜನತೆಗೆ ಹಲಸನ್ನ ತಿನ್ನಿಸಬೇಕು ಅಂತ ಹೇಳಿ ನಾವು ತಿಪ್ಟರಿಂದ ಬಂದಿದ್ದೀವಿ ಒಂದು ಪೀಸ್ ಇಲ್ಲಿ ಕೊಡಿ ನೋಡೋ ಯಾವುದು ಅದು ಏನು ಈ ಹಲಸಿನ ಸ್ಪೆಷಾಲಿಟಿ ಏನು ಇದು ಚಂದ್ರ ಹಲಸು ಅಂತ ಹೇಳಿ ಚಂದ್ರ ಬಕ್ಕಿ ಅಂತಾರೆ ಏನು ಏನು ಹೆಸರು ಚಂದ್ರ ಹಲಸು ಕೆಂಪು ಹಲಸು ಕೆಂಪು ಹಲಸು ಹಾ ಅಂದ್ರೆ ಇದು ಇನ್ನು ಕಲರ್ ಬರುತ್ತಾ ಅಥವಾ ಇಷ್ಟೇ ಕಲರ್ ಬರುತ್ತೆ 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 ಇದಿನ್ನ ಕಾಯಿ ಆಗಿದೆ ನಾಳೆ ನಾಡಿದ್ರಲ್ಲಿ ಇನ್ನು ಕಲ್ಲ ಬರುತ್ತೆ ಈಗ ಸದ್ಯಕ್ಕೆ ಇನ್ನು ಒಳ್ಳೆ ಕ್ರಿಸ್ಪಿಯಾಗಿ ಕರಮ್ ಕರಮ್ ಅನ್ನಂಗೆ ತಿನ್ನಂಗೆ ತುಂಬಾ ರುಚಿಕರವಾಗಿರುತ್ತೆ ನಮ್ಮಲ್ಲಿ ತುಂಬಾ ರುಚಿಕರವಾದ ಹಣ್ಣು ಸಿಗುತ್ತೆ ಯಾಕೆಂದ್ರೆ ನಮ್ಮಲ್ಲಿ ಮಳೆಗಾಲ ಕಮ್ಮಿ ಮಳೆಗಾಲ ಕಮ್ಮಿ ಆದಾಗ ಏನಾಗುತ್ತೆ ಹಣ್ಣಿನ ಗುಣಮಟ್ಟ ಚೆನ್ನಾಗಿರುತ್ತೆ ನೀರಿನಂಶ ಕಡಿಮೆ ಇರುತ್ತೆ ರುಚಿ ಸಿಹಿ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬಾ ರುಚಿಕರವಾದ ಹಣ್ಣು ಇರುತ್ತೆ ಎಲ್ಲರೂ ಬಂದು ಇಲ್ಲಿ ಪುತ್ತೂರಿನ ಹಲಸಿನ ಹಬ್ಬದಲ್ಲಿ ಬಂದು ಅಲ್ಲ ನಾವು ನಿರೀಕ್ಷೆ ಮಾಡಿದ್ದದ್ದು ಈಗ ತುಂಬಾ ಕೆಂಪು ಇರ್ತದೆ ಅಂತ ನಿರೀಕ್ಷೆ ಮಾಡಿದ್ವಿ ಇದೇ ಕಲರ್ ಅಥವಾ ಇನ್ನು ಇದರಲ್ಲಿ ಕಲರ್ ಏನೋ ಚೇಂಜ್ ಆಗುತ್ತಾ ಕೆಲವೊಂದು ಬಣ್ಣ ಬರುತ್ತೆ ಇದೇ ಇದು ಕೂಡ ಕೆಂಪು ಹಲಸಲ್ಲೇ ವಿಶೇಷವಾದ ಒಂದರ ಪಿಂಕ್ ಕಲರ್ ಬರುತ್ತೆ ಆಕ್ಚುಲಿ ನೋಡಿ ಇದು ಇದು ಹಣ್ಣು ಪ್ರತಿ ಮರದಲ್ಲೂ ಕೂಡ ಒಂದು ವಿಶೇಷವಾಗಿ ರುಚಿಗಳು ಬದಲಾವಣೆ ಆಗ್ತಾ ಇರುತ್ತೆ ಯಾಕೆಂದ್ರೆ ಮರ ವಿಭಿನ್ನವಾಗಿರುತ್ತೆ ಹಾಗಾಗಿ ರುಚಿನೂ ಕೂಡ ವಿಭಿನ್ನವಾಗಿರುತ್ತೆ ತುಂಬಾ ರುಚಿಕರವಾದ ಹಣ್ಣು ಇದರಲ್ಲಿ ತುಂಬಾ ಕೆಂಪು ಇತ್ತು ಆಕ್ಚುಲಿ ಬೆಳಗಿನೇ ಖಾಲಿಯಾಗಿ ಹೋಯಿತು ಇನ್ನು ಇದೆ ಅದು ಹಣ್ಣಾಗಿಲ್ಲ ಹಣ್ಣಾಗದಿರೋದಕ್ಕೆ ಬಣ್ಣ ಬಂದಿಲ್ಲ ಆಕ್ಚುಲಿ ರುಚಿ ಅಂತ ಇದೆ ರುಚಿ ಅಂತ ಇರುತ್ತೆ ರುಚಿ ಬಹಳ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹೌದು ಅಲ್ಲ ಹೇಗಿದೆ ಈಗ ಪುತ್ತೂರಿನಲ್ಲಿ ಹೇಗೆ ಸೇಲ್ ಇದೆ ಪುತ್ತೂರಿನ ಜನ ಒಳ್ಳೆ ಮನಸಿಂದ ಜನ ಜಾಸ್ತಿ ಬಂದಿದ್ದಾರೆ ಒಳ್ಳೆ ಸೇಲ್ಸ್ ಆಗ್ತಾ ಇದೆ ನಾಳೆನೂ ಕೂಡ ರಜೆ ಇರೋದ್ರಿಂದ ತುಂಬಾ ಜನ ಬರ್ತಾರೆ ನಿರೀಕ್ಷೆಲಿ ಇದೆ ನಮ್ದೆಲ್ಲ ಮೋಸ್ಟ್ಲಿ ಖಾಲಿ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ನಿಮ್ಮ ಈಗ ಇದರದ್ದು ಹಲಸಿದ್ದು ಏನಾದರೂ ಔಷಧೀಯ ಗುಣ ಇದೆಯಾ ಅಥವಾ ಏನಾದರೂ ಸ್ಪೆಷಾಲಿಟಿ ಇದೆಯಾ ಆಕ್ಚುಲಿ ಗೊತ್ತಿಲ್ಲ ಒಟ್ಟಿನ ಹಿರಿಯರು ಹೇಳ್ತಾರೆ ಇದು ಹೃದಯದ ಸ್ವಾಸ್ಥ್ಯವನ್ನು ಕಾಪಾಡುತ್ತೆ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಕೆಂಪು ಹಲಸು ತಿಂದ್ರೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ 100% ಯಾವುದು ಈಗ ಮೆಡಿಸಿನಲ್ ವ್ಯಾಲ್ಯೂ ಇಟ್ಕೊಂಡು ನಾವು ಮಾರ್ಕೆಟ್ ಮಾಡಕ್ಕೆ ಬರೋಕ್ಕಾಗಲ್ಲ ಯಾಕೆಂದರೆ ನಾವು ಯಾವುದು ಸರ್ಟಿಫಿಕೇಷನ್ ಇರಲ್ಲ ನಮ್ಮ ಹತ್ರ ಏನೋ ಆ ಥರ ಇದಿರಲ್ಲ ಹಂಗಾಗಿ ನಾವು ಮೆಡಿಸಿನ್ ಹೇಳೋಕ್ಕಾಗಲ್ಲ ಬಟ್ ಆರೋಗ್ಯಕ್ಕಂತೂ ಹಲಸು ಉತ್ತಮವಾದ ಆಹಾರನೇ ಈಗ ನಿಮಗೆ ತಿಪ್ಟೂರು ತುಮಕೂರು ಈ ಕಡೆ ಇಂಥದ್ದೊಂದು ಹಲಸಿಗೆ ಬಹಳ ಡಿಮ್ಯಾಂಡ್ ಇದೆ ಅನ್ನುವಂಥದ್ದು ನಿಮಗೆ ಯಾವ ರೀತಿ ನಿಮ್ಮ ಫಾರ್ಮಿಗೆ ಅಥವಾ ನೀವು ನಿಮಗೆ ಹೇಗೆ ಡಿಮ್ಯಾಂಡ್ ಇದೆ ಇದರ ಗಿಡ ಮಾರುವಂಥವ್ರಿಗೆ ಯಾವ ರೀತಿ ಡಿಮ್ಯಾಂಡ್ ಇದೆ ಅಲ್ಲಿ ಹಲಸಿಗೆ ಈಗ ಶ್ರೀಪಡ್ರೆ ಅವರು ನಮ್ಮ ಸಕಲೇಶ್ಪುರದ ಸಕ್ಕರೆಪಟ್ಟಣದ ಶಿವಣ್ಣ ಅವರು ಆ ಥರದ ಸುಮಾರು ಮುತ್ಸದ್ದಿಗಳು ಅಂದರೆ ಹಿರಿಯ ತಲೆಗಳು ಹಲಸಿಗೆ ಒಂದು ಬೆಲೆಯನ್ನು ಕೊಟ್ಟರು ಹಲಸಿನ ಮೌಲ್ಯವರ್ಧನೆ ಮಾಡಿಸಿದ್ರು ಹಲಸಲ್ಲಿ ವಿಭಿನ್ನ ತಳಿಗಳನ್ನು ಗಿಡಗಳನ್ನು ಅನ್ವೇಷಣೆ ಮಾಡಿ ಅವರು ಪ್ಲ್ಯಾನ್ ಮಾಡಿ ಅದನ್ನು ನರ್ಸರಿಗಳೆಲ್ಲ ಮಾಡಿದ್ದಾರೆ ಅವರು ಮಾಡಿದಂಥ ಇದು ಪ್ಲ್ಯಾನ್ಸು ಇವತ್ತು ಸಕ್ಸಸ್ ಆಗ್ತಾಯಿತ್ತು ಯಾಕೆಂದರೆ ಹಲಸಿಗೆ ಒಂದು ಬೆಲೆ ಬಂದಿದೆ ರೈತ ಹಲಸಿನಲ್ಲೂ ಕೂಡ ಸ್ವಾವಲಂಬಿಯಾಗಿ ಬದುಕಬಹುದು ಅನ್ನೋದು ತೋರಿಸ್ತಾ ಇದ್ದಾರೆ ಹಾಗಾಗಿ ಹಲಸಿಗೆ ಒಳ್ಳೆ ಮಾರುಕಟ್ಟೆ ಇದೆ ಈ ಹಲಸಿನ ಹಣ್ಣಿನ ಚಿಪ್ಸು ಹಪ್ಪಳ ಸಂಡಿಗೆ ಎಲ್ಲ ಪಾಯಸ ಒಬ್ಬಟ್ಟು ಎಲ್ಲವನ್ನು ಮಾಡ್ಕೊಂಡು ಮನೇಲಿ ತಿನ್ಬೋದು ಅಂದರೆ ವಿತೌಟ್ ಸೋಡಾ ಮೈದಾ ಅದನ್ನು ಬೇಕಾದ್ರೆ ಈ ಹಲಸಲ್ಲಿ ಮಾಡ್ಬೋದು ಬೇರೆ ಮೈದಾದಲ್ಲಿ ಬಳಸಿದಂಥ ಆಹಾರಗಳಿಗೆ ಸೋಡಾ ಹಾಕಲೇಬೇಕಾಗುತ್ತೆ ಯಾಕೆಂದರೆ ಸ್ಮೂತ್ ಬರಬೇಕಂತೇಳಿ ಇದರಲ್ಲಿ ತುಂಬ ರುಚಿಕರವಾಗಿ ಬೋಂಡಾ ಮಾಡ್ಬೋದು ಹಪ್ಪಳ ಮಾಡ್ಬೋದು ಚಿಪ್ಸ್ ಮಾಡ್ಬೋದು ಎಲ್ಲ ವೆರೈಟಿಗಳನ್ನು ಮಾಡ್ಬೋದು ಹಾಗಾಗಿ ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನು ಬಳಸಿದಾಗ ಆರೋಗ್ಯ ನಮ್ಮದು ಆಟೋಮೆಟಿಕಲಿ ಇನ್ಕ್ರೀಸ್ ಆಗಿ ಆಗುತ್ತೆ ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ನಿಮಗೆ ವೈಯಕ್ತಿಕವಾಗಿ ಕೇಳೋದಾದರೆ ಬೇರೆಲ್ಲ ಹಲಸಿಗಿಂತ ನಿಮ್ಮ ಹಲಸಿಗೆ ಡಿಮ್ಯಾಂಡ್ ಜಾಸ್ತಿ ಸ್ವಲ್ಪ ರೇಟಲ್ಲಿ ಏನಾದರೂ ಕನ್ಸೇಷನ್ ಮಾಡಿದರೆ ಇಲ್ಲಿ ಹಲಸು ಮೇಳದಲ್ಲಿ ರೇಟು ನಾವು ಇಲ್ಲಿ ಬಂದಾಗ ಕೆಜಿಗೆ 50 ರೂಪಾಯಿ ಮಾರಬೇಕು ಅಂತ ಅಂದ್ಕೊಂಡು ಬಂದಿದ್ವಿ ಆಮೇಲೆ 40 ರೂಪಾಯಿ ಮಾಡಿದ್ವಿ ಪ್ರತಿ ಕೆಜಿಗೆ 10 ರೂಪಾಯಿ ಕಡಿಮೆ ಮಾಡಿದೆ ಯಾಕೆಂದರೆ ಗ್ರಾಹಕರು ಒಳ್ಳೆ ಪ್ರೀತಿಯಿಂದ ಮಾತಾಡಿಸಿ ನಮ್ಮ ಮನೆಯವರ ಹತ್ರ ಥರನೇ ಭಾವನೆ ಮಾಡಿದ್ರಿಂದ 10 ರೂಪಾಯಿ ಕಮ್ಮಿ ಮಾಡಿದ್ವಿ 10 ರೂಪಾಯಿ ಕಮ್ಮಿ ಕೊಡ್ತಾ ಇದ್ದೀವಿ ಗ್ರಾಹಕರು ತಗೋತಾ ಇದ್ದಾರೆ ಇದರಿಂದ ನಮಗೇನು ಲಾಸ್ ಅಂತ ಏನಾಗಲ್ಲ ಬಟ್ ಲಾಭ ಹೆಚ್ಚು ನಿರೀಕ್ಷೆ ಮಾಡೋಕ್ಕಾಗಲ್ಲ ಬಟ್ ಒಳ್ಳೆ ಆಹಾರವನ್ನು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಸಂತೃಪ್ತಿಯ ಭಾವನೆ ನಮಗಿದೆ ಎಷ್ಟು ಹಲಸು ತಂದಿದ್ದೀರಿ ನಾವು ಒಂದು 350 ಹಲಸು ತಂದಿದ್ದೀವಿ ಎಲ್ಲ ಸೇಲ್ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ ಖಂಡಿತ 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 ಖಂಡಿತವಾಗಿ ಚೆನ್ನಾಗಿದೆ ಡಿಮ್ಯಾಂಡ್ ಚೆನ್ನಾಗಿದೆ ಇದು ಕೆಂಪು ಹಲಸು
ಒಂದಷ್ಟು ಹಲಸು ಈಗಾಗಲೇ ಖಾಲಿ ಆಗಿದೆ ಅನ್ನುವಂತದನ್ನ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಪುತ್ತೂರಿನ ಜನ ಬಹಳ ಡಿಮ್ಯಾಂಡ್ ಮಾಡಿ ಇದನ್ನ ತಗೊಳ್ತಾ ಇದ್ದಾರೆ ಜೊತೆಗೆ 50 ರೂಪಾಯಿ ಮಾರಬೇಕು ಅಂತ ಅಂದಾಜು ಇಟ್ಕೊಂಡು ತಿಪ್ಟೂರಿನಿಂದ ಇಲ್ಲಿಯ ತನಕ ಬಂದವರು ಈಗ ಪುತ್ತೂರಿನ ಜನರ ಪ್ರೀತಿಯನ್ನ ನೋಡಿ 40 ರೂಪಾಯಿಗೆ ಮಾರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಇವರ ಹಲಸು ಇನ್ನೊಂದು ದಿನವೂ ಕೂಡ ನಿಮಗೆ ಸಿಗಲಿಕ್ಕಿದೆ ಪುತ್ತೂರಿನ ಹಲಸು ಮೇಳದಲ್ಲಿ ಬಹಳ ವಿಶೇಷವಾದಂತ ಒಂದು ರೀತಿಯಲ್ಲಿ ಇವರಿಗೆ ಹೆಚ್ಚಿನ ಬೇಡಿಕೆ ಇದೆ ಇಲ್ಲಿ ಜನಜಂಗುಳಿ ಹೆಚ್ಚಾಗಿ ಇರ್ತದೆ ಇಲ್ಲಿ ಈಗಾಗಲೇ ಕೆಲವರನ್ನ ನಾವು ಮಾತಾಡಿಸಬೇಕು ಸರ್ ನಿಮ್ಮ ಹೆಸರೇನು ಋಷಭರಾಜ್ ಜೈನ್ ಅಂತ ನಾವು ಇಲ್ಲೇ ಬಿಎಸ್ಎನ್ಎಲ್ ಅಲ್ಲಿದ್ದದ್ದು ಇಲ್ಲಿ ವೆಂಕಟರಮಣ ದೇವಸ್ಥಾನದ ಹತ್ತಿರ ಇದ್ದದ್ದು ಮತ್ತೆ ಈ ಹಲಸಿನ ಚಂದ್ರ ಹಲಸಿನ ಹಣ್ಣು ಅಂತ ಹೇಳಿಕೊಂಡು ಬಹಳ ವಿಶೇಷ ಬೆಳಗ್ಗೆಯಿಂದ ನಾನು ಇಲ್ಲಿ ಬಂದಿದ್ದೇನೆ ಒಳ್ಳೆ ವ್ಯಾಪಾರ ಆಗ್ತದೆ 50 ಇದು ಇದಕ್ಕೆ 40 ರಲ್ಲಿ ಕೊಡ್ತಾ ಇದ್ದಾರೆ ಇದರಲ್ಲಿ ಕಡುಬು ಮತ್ತೆ ದೋಸೆ ಇನ್ನಿತರ ಪಾಯಸ ಇನ್ನಿತರ ಬೇರೆ ಬೇರೆ ಇದನ್ನು ಇದು ಮಾಡ್ತಾರೆ ಇದು ಎಲ್ಲ ನಮ್ಮ ದಕ್ಷಿಣ ಕನ್ನಡದವರು ಬಂದು ಈ ಇದಕ್ಕೆ ಭಾಗಿಯಾಗಬೇಕು ಮತ್ತೆ ನಮ್ಮ ಪುತ್ತೂರು ವೆಂಕಟರಮಣ ದೇವಸ್ಥಾನದ ಇದರಲ್ಲಿ ಮಾಡಿದಂತ ಈ ಮೇಳ ಬಹಳ ಒಳ್ಳೆದಾಗಿದೆ ನಮ್ಮ ತುಂಬು ಹೃದಯದ ವೃತ್ಪೂರ್ವಕ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತೇವೆ ಇದು ಕೆಂಪು ಹಲಸಿನ ಬಗ್ಗೆ ಇಲ್ಲಿನವರ ಮಾತು ಜೊತೆಗೆ ಈಗಾಗಲೇ ತುಂಬ ಜನ ಈ ಕೆಂಪು ಹಲಸನ್ನು ತಿಂದು ಸಾಗಿದ್ದಾರೆ ಈ ಕೆಂಪು ಹಲಸು ಈ ಹಲಸು ಮೇಳಕ್ಕೆ ಒಂದು ಹೈಲೈಟ್ನ ರೀತಿಯಲ್ಲಿ ಕಾಣಿಸ್ತಾ ಇದೆ ಗೌತಮ್ ಶಿವಪ್ರಸಾದ್ ಫಾರೂಕ್ ಜೊತೆಗೆ ದಾಮೋದರ್ ದೊಂಡೊಲೆ ಸುದ್ದಿ ನ್ಯೂಸ್ ಪುತ್ತೂರು ವಿಶ್ವವಿದ್ಯಾನಿಲಯದಿಂದ ಸತತ ಪ್ರಥಮ ರ್ಯಾಂಕ್ಗಳನ್ನು ಪಡೆದುಕೊಂಡ ಪುತ್ತೂರಿನ ಪ್ರಥಮ ಡಿಸೈನ್ ಕಾಲೇಜ್ ಹಾಗೂ ಪುತ್ತೂರಿನ ಏಕೈಕ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕಾಲೇಜು ಅಕ್ಷಯ ಜಯಂತ್ ನಡುಬೈಲು ಅವರ ನೇತೃತ್ವದ ಕಾಲೇಜಿನಲ್ಲಿ 3 ವರ್ಷದ ಬಿಕಾಂ ವಿತ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಬಿಎಸ್ಸಿ ಫ್ಯಾಷನ್ ಆ್ಯಂಡ್ ಅಪಾರಲ್ ಡಿಸೈನ್ 2 ವರ್ಷದ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ 3 ವರ್ಷದ ಬಿಎಸ್ಸಿ ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್ 2 ವರ್ಷದ ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಕೋರ್ಸ್ಗಳು ಲಭ್ಯ ವಿದ್ಯಾರ್ಥಿ ವೇತನ ಸೌಲಭ್ಯ ಇತರೆ ಕೋರ್ಸ್ಗಳು ಸ್ಪೋಕನ್ ಇಂಗ್ಲಿಷ್ ತರಬೇತಿ ಸರ್ಟಿಫಿಕೇಟ್ ಕೋರ್ಸ್ಗಳು ಶೈಕ್ಷಣಿಕ ಸಾಲ ಸೌಲಭ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಅರ್ಹರಿಗೆ ಉಚಿತ ಸೀಟುಗಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯೂ ಸಿಗಲಿದೆ ನಿಮಗಾಗಿ ನಿಮ್ಮ ಭವಿಷ್ಯಕ್ಕಾಗಿ ಉತ್ತಮ ವಿದ್ಯಾಸಂಸ್ಥೆಯ ಹುಡುಕಾಟದಲ್ಲಿದ್ದೀರಾ ಹಾಗಾದ್ರೆ ತಡ ಯಾಕೆ ದಾಖಲಾತಿ ನೋಂದಾವಣೆ ಆರಂಭಗೊಂಡಿದೆ ಅಡ್ಮಿಷನ್ಗಾಗಿ ಹಿಂದೆ ಸಂಪರ್ಕಿಸಿ ಅಕ್ಷಯ ಕಾಲೇಜು ಪುತ್ತೂರು 08251210401 904 80 4 8050 10 85 10 ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ